ಕನ್ನಡ ಅನ್ನೋ ಶಬ್ದನ ಮೊಟ್ಟ ಮೊದಲು ಬಳಸಿ ನಮ್ಮ ಒಂದು ಐತಿಹಾಸಿಕ ಹಿನ್ನೆಲೆಯ ಒಂದು ಶಾಶ್ವತವಾದಂಥ ಒಂದು ನೆಲೆಗಟ್ಟನ್ನು ರೂಪಿಸಿಕೊಟ್ಟಿರುವಂಥ ಚಕ್ರವರ್ತಿ ಮಯೂರವರ್ಮ ಅಖಂಡ ಐದುನೂರ ಐವತ್ತು ವರ್ಷಗಳ ಕಾಲ ಸಾಮ್ರಾಜ್ಯ ಮಾಡಿದ್ದಾರೆ ಕದಂಬರು ಕದಂಬರು ಓಕೆ ಮಯೂರವರ್ಮನಿಂದ ಆರಂಭವಾಗಿ ಹನ್ನೊಂದನೇ ಶತಮಾನದವರೆಗೂ ಸುಮಾರಾಗಿ ಅವರ ಒಂದು ಶಾಖೆಗಳು ಕೆಲವು ಕಡೆ ಸಾಮಂತರಾಗಿದ್ದರು ಕೊನೆಯಲ್ಲಿ ಯಾಕಂದರೆ ಎಲ್ಲರೂ ಅಂಥ ಬಲಾಢ್ಯರಿರಲಿಲ್ಲ ಅವನಿಗೆ ಹೇಳ್ತಾರೆ ಅವನಿಗೆ ಮುಕ್ಕಣ್ಣ ಅನ್ನೋಂಥವ್ನು ಬಿರುದು ಕೊಟ್ಟಿದ್ದಾರೆ ಶಾಸನಗಳಲ್ಲಿ ಯಾಕೆಂದರೆ ಮೂರು ಕಡೆ ಒಂದೇ ಸಂದರ್ಭದಲ್ಲಿ ಒಂದು ಏಕಕಾಲಕ್ಕೆ ಮೂರು ಕಡೆ ಪ್ರಹಾರ ಮಾಡ್ತಿದ್ದಂತೆ ಅವನಿಗೆ ಮೂರು ಕಡೆ ಕಂಡಿದ್ದು ಅಂತ ಇವನು ಕೊನೆಯಲ್ಲಿ ವೈಜಯಂತಿಪುರದಲ್ಲಿ ತಾನು ಸಾಮ್ರಾಜ್ಯ ಆಗಿ ಮಯೂರ ಇದನ್ನಾಗಿ ತಾನು ವಹಿಸ್ಕೊಳ್ಬೇಕಾದ ಹೇಳ್ತಾನವನು ಒಂದು ಸಾಮ್ರಾಜ್ಯವನ್ನು ಆಳಲಿಕ್ಕೆ ಕ್ಷತ್ರಿಯನೇ ಆಗಬೇಕು ಅನ್ನೋದಾದರೆ ಈ ಶಿವಸ್ಕಂದ ವರ್ಮ ಅಂತ ಪಲ್ಲವನನ್ನು ಸೋಲಿಸಿರ್ತಾನೆ ಅವನು ಹೇಳ್ತಾನವನು ಇವತ್ತಿಂದ ನೀನು ಶಿವಸ್ಕಂದ ವರ್ಮ ಅಲ್ಲ ನೀನು ಆ ವರ್ಮ ಅನ್ನೋ ಪದವಿಯನ್ನು ನಾನು ಧರ್ಸಿಸ್ತಾ ಇದ್ದೀನಿ ಇನ್ನು ಮೇಲೆ ನಾನು ಮಯೂರ ಶರ್ಮ ಅಲ್ಲ ನಾನು ಮಯೂರ ವರ್ಮ ಅಂತ ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಹೊಸ ಪುಸ್ತಕ ನಿಮಗೆಲ್ಲ ಆತ್ಮೀಯ ಸ್ವಾಗತ ಹೊಸ ಪುಸ್ತಕ ಈ ಕಾರ್ಯಕ್ರಮದಲ್ಲಿ ನಾವು ಹೊಸದಾಗಿ ಪಬ್ಲಿಷ್ ಆಗಿರುವಂಥ ಪಬ್ಲಿಷ್ ಆಗ್ತಿರುವಂಥ ಪುಸ್ತಕಗಳ ಬಗ್ಗೆ ಮಾತಾಡ್ತೀವಿ ಒಂದಷ್ಟು ಸಂಚಿಕೆಗಳನ್ನ ಮಾಡಿದ್ದೀವಿ ಕೂಡ ಸೊ ಇವತ್ತಿನ ಈ ಒಂದು ಹೊಸ ಪುಸ್ತಕ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಪಾಲ್ಗೊಳ್ಳಲು ಆಗಮಿಸಿದ್ದಾರೆ ಕರ್ನಾಟಕದ ಹೆಸರಾಂತ ಲೇಖಕರಾಗಿರುವಂಥ ಕಾದಂಬರಿಕಾರರಾಗಿರುವಂಥ ಸಂತೋಷ್ ಕುಮಾರ್ ಮೆಹೆಂದಳೆ ಬನ್ನಿ ಮೊದಲಿಗೆ ಅವ್ರನ್ನ ಸ್ವಾಗತಿಸೋಣ ನಮಸ್ಕಾರ ಸಂತೋಷ್ ಜಿ ನಮಸ್ತೆ ನಮಸ್ತೆ ಸರ್ ನಮಸ್ತೆ ಸೊ ಸಂತೋಷ್ ಕುಮಾರ್ ಮೆಹಂದಳೆ ಅವರ ಅಘೋರಿಗಳ ಲೋಕದಲ್ಲಿ ನಾವು ಮಾತಾಡಿದ್ದೀವಿ ಹೌದು ಆಮೇಲೆ ಇನ್ನೊಂದು ಅಲ್ವಾ ಮಹಾಪತನದ ಬಗ್ಗೆ ಮಾತಾಡಿದ್ವಿ ಮಹಾಪತನದ ಬಗ್ಗೆ ಮಾತಾಡಿದೀವಿ ಸೊ ಮಂಗಳ ಮುಖ್ಯರ ಸಂಘದಲ್ಲಿ ಮಂಗಳ ಮುಖಿಯರ ಸಂಘದಲ್ಲಿ ಮಾತಾಡಿದೀವಿ ಅದೆಲ್ಲವನ್ನೂ ನೀವು ತುಂಬ ನೋಡಿ ಅಪ್ರಿಷಿಯೇಟ್ ಮಾಡಿದಿರಿ ಅದಕ್ಕೆ ತುಂಬ ಜನ ಕಮೆಂಟ್ಸು ಮಾಡಿದ್ದಾರೆ ತುಂಬ ಜನ ನೋಡಿದ್ದಾರೆ ಅದನ್ನೆಲ್ಲ ನಾನು ಅಬ್ಸರ್ವ್ ಕೂಡ ಮಾಡಿದ್ದೀನಿ ಸೊ ಇವತ್ತು ಸಂತೋಷ್ ಕುಮಾರ್ ಮೆಹೆಂದಳೆ ಅವರು ತಮ್ಮ ಹೊಸ ಪುಸ್ತಕದೊಂದಿಗೆ ಮತ್ತೆ ನಮ್ಮ ಗೌರಿಶಕ್ಕೆ ಸ್ಟುಡಿಯೋ ಬಂದಿದ್ದಾರೆ ನಿಮ್ಮೆಲ್ಲರ ಪರವಾಗಿ ಅವರು ಹೊಸ ಪುಸ್ತಕಕ್ಕೆ ಸ್ವಾಗತ ಕೋರಲು ಅಂದರೆ ಅದನ್ನು ವೆಲ್ಕಮ್ ಮಾಡೋಕ್ಕೆ ಈ ಪ್ರೋಗ್ರಾಮ್ ಮಾಡ್ತಾ ಸೊ ಅದು ಯಾವ ಪುಸ್ತಕ ಅದರ ಹೆಸರೇ ಭಾಳ ಬ್ಯೂಟಿಫುಲ್ ಆಗಿದೆ ಮತ್ತು ಅದರ ಕಥಾನಕ ಅಂದರೆ ಒಂದು ಇಸ್ ಅದರ ಒಂದು ಅದು ಒಂದು ಏನು ಕಾಲಮಾನ ಅದು ಬಹಳ ಚೆನ್ನಾಗಿದೆ ಸೊ ಅದು ಯಾವುದು ಅಂತಂದರೆ ಮಯೂರವರ್ಮ ಮಯೂರವರ್ಮ ಕರ್ನಾಟಕದ ಒಬ್ಬ ಪ್ರಖ್ಯಾತ ದೊರೆ ಆತನ ಕುರಿತಾಗಿ ಬರೆದಿರುವಂಥ ಕಥಾನಕ ಇದು ಹೆಸರು ವೈಜಯಂತಿಪುರ ಸೊ ಇದು ವೈಜಯಂತಿಪುರದ ಮುಖಪುಟ ಮುಖಪುಟನ ಲಾಂಚ್ ಮಾಡ್ತಾ ಇದ್ದೀವಿ ಇಲ್ಲಿ ಸೊ ಸಂತೋಷ್ ಕುಮಾರ್ ಮೆಹೆಂದಳೆ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ ಒಳ್ಳೇದಾಗಲಿ ಸರ್ ನಿಮಗೆ ಒಳ್ಳೇದಾಗಲಿ ಮತ್ತು ಇದಕ್ಕೆ ಒಳ್ಳೆ ಸ್ವಾಗತ ಸಿಗಲಿ ಅಂತ ನಾನು ಹಾರಿಸ್ತೀನಿ ಥ್ಯಾಂಕ್ ಯು ವೆರಿ ಮಚ್ ಸೊ ವೈಜಯಂತಿಪುರ ನೀವು ನೋಡಿದ ಹಾಗೆ ಕದಂಬ ಸಾಮ್ರಾಟ ಮಯೂರವರ್ಮನ ಮಹಾಚರಿತೆ ಸುಮಾರು ಮುನ್ನೂರ ಐವತ್ತು ಪುಟಗಳ ಪುಸ್ತಕ ಅಂತ ಹೇಳಿದರು ಕ್ರಿಸ್ತ ಶಕ ಮುನ್ನೂರ ಹದಿನಾರರಿಂದ ಮುನ್ನೂರ ಐವತ್ತೈದು ಅಂದರೆ ನಾಲ್ಕನೇ ಶತಮಾನದಲ್ಲಿ ಆಳಿದ ಒಬ್ಬ ದೊರೆ ಮಯೂರ ವರ್ಮ ಆತನ ಒಂದು ಚರಿತ್ರೆಯನ್ನು ವೈಜಯಂತಿಪುರ ಅನ್ನೋ ಹೆಸರಿನಲ್ಲಿ ತರ್ತಾ ಇದ್ದಾರೆ ನಮ್ಮ ಸಂತೋಷ್ ಕುಮಾರ್ ಅವರು ಕದಂಬ ವಂಶದ ಮಯೂರವರ್ಮನ ಚರಿತ್ರೆಯನ್ನು ವೈಜಯಂತಿಪುರ ಅನ್ನೋ ಹೆಸರಲ್ಲಿ ತರ್ತಾ ಇದ್ದಾರೆ ಹಿಸ್ಟ್ರಿ ಅಂತಂದರೆ ಯಾವಾಗಲೂ ಒಂಥರ ಇಂಟ್ರಿಗಿಂಗ್ ಅದು ಭಾಳ ಫ್ಯಾಸಿನೇಷನ್ ಅದು ಅರ್ಥ ಅರ್ಥ ಆಗುತ್ತೆ ಉಳಿದವ್ರಿಗೆ ಹಿಸ್ಟ್ರಿ ಏನು ರೀ ಅಂತಂತಾರೆ ಬಟ್ ಅದು ಗೊತ್ತು ಹಿಸ್ಟ್ರಿ ಅಂದರೆ ಏನು ಬ್ಯೂಟಿಫುಲ್ ಆಗಿರುತ್ತೆ ಅಂಥೇಳಿ ಆದರೆ ಹಿಸ್ಟ್ರಿಂದ ತುಂಬ ದೂರ ಬಂದುಬಿಟ್ಟಿದ್ವಿ ನಾವೆಲ್ಲ ಬೇರೆ ಬೇರೆ ಇದ್ರೆ ಬಟ್ ಸಂತೋಷ್ ಕುಮಾರ್ ಹೆಂದೇಳೆ ಅಂತವರು ವಾಪಸ್ ಹೋಗಿ ಮತ್ತೆ ಹಿಸ್ಟ್ರಿನ ಟಚ್ ಮಾಡಿ ಅದನ್ನು ತರ್ತಿರ್ತಾರೆ ಸೊ ಹೀಗಾಗಿ ನಾವು ಅವ್ರಿಗೆ ಗ್ರೇಟ್ಫುಲ್ ಆಗಿರಬೇಕು ಸೊ ಮೊದಲನೇ ಪ್ರಶ್ನೆ ಸರ್ ಏನಿದು ಮಯೂರ ಮನೆ ಕಥೆ ಬರೀಬೇಕು ಕಾದಂಬರಿ ಮಾಡಬೇಕು ಅಂತ ಅನಿಸಿದ್ದು ಯಾಕೆ ಏನಿದ್ರು ವಿಶೇಷತೆ ಈ ಪುಸ್ತಕದ ವಿಶೇಷತೆ ಸಂತೋಷ್ಜಿ ನಮಸ್ಕಾರ ಸರ್ ನಮಸ್ಕಾರ ಎಲ್ಲರಿಗೆ ನನಗೆ ಇದು ಯೋಜನೆ ಸುಮಾರು ಆರೂವರೆ ಏಳು ವರ್ಷಗಳ ಹಿಂದಿಂದು ಸರ್ ಕಾರಣ ಕರ್ನಾಟಕದಲ್ಲಿ ಅತಿ ಹೆಚ್ಚು ಪ್ರಖ್ಯಾತಿ ಗೊಳ್ಳಬೇಕಾಗಿದ್ದದು ಜೊತೆಗೆ ನಮಗೆ ಕನ್ನಡದ ಅಸ್ಮಿತೆ ಕರ್ನಾಟಕಕ್ಕೆ ಕನ್ನಡನೇ ಅಸ್ಮಿತೆ ಕನ್ನಡ ಅನ್ನೋ ಶಬ್ದನ ಮೊಟ್ಟ ಮೊದಲು ಬಳಸಿ ನಮ್ಮ ಒಂದು ಐತಿಹಾಸಿಕ ಹಿನ್ನೆಲೆಯ ಒಂದು ಶಾಶ್ವತವಾದಂಥ ಒಂದು ನೆಲೆಗಟ್ಟನ್ನು ರೂಪಿಸಿಕೊಟ್ಟಿರುವಂಥ ಚಕ್ರವರ್ತಿ ಮಯೂರವರ್ಮ ಆದರೆ ಇವತ್ತೇನೆಂದರೆ ನಮ್ಮ ಕರ್ನಾಟಕದ ಇತಿಹಾಸದಲ್ಲಿ ಕನ್ನಡದ ಅಥವಾ ಕರ್ನಾಟಕದ ವಿವಿಧ ಭಾಗಗಳಲ್ಲಿ ಒಂದು ಮುನ್ನೂರು ಜನ ಐದುನೂರು ಜನ ಇನ್ನೂರು ಜನ ಗುಂಪಿಗಳಿಗೆ ನಾಯಕನಾಗಿರುವಂಥವ್ರ ಬಗ್ಗೆ ಕೂಡ ಇವತ್ತು ಭಾಳ ದೊಡ್ಡ ದೊಡ್ಡ ಕಾದಂಬರಿಗಳು ಇತಿಹಾಸ ಆಧಾರಿತ ಅವರ ಬಗ್ಗೆ ಜೀವನ ಖಾತೆಗಳು ಅವರ ಸಾಹಸಗಳು ಅವರು ಏನು ಕಡಿಮೆ ಅವರಲ್ಲ ಅವ್ರ ಬಗ್ಗೆ ಮಾಡಿದ್ದಿದೆ ಆದರೆ ಕರ್ನಾಟಕದಲ್ಲಿ ಕರ್ನಾಟಕನ ಹೆಸರು ಬರೋಕ್ಕೆ ಕಾರಣ ಜೊತೆಗೆ ಮೊಟ್ಟ ಮೊದಲ ಕನ್ನಡ ಚಕ್ರವರ್ತಿ ನಮಗೀಗ ನೀವು ಬೇರೆ ಭಾಷೆಗಳಿಗೆ ಬೇರೆ ರಾಜ್ಯಗಳಿಗೆ ನಿರ್ದಿಷ್ಟವಾದ ರಾಜ ರಾಜರು ಮತ್ತು ಸಾಮ್ರಾಟಗಳಿದ್ದಾರೆ ಕರ್ನಾಟಕಕ್ಕೆ ಯಾರು ಅಂತ ಕೇಳಿದರೆ ಮೊದಲ ಸಾಮ್ರಾಟ ಮೊದಲ ಸಾಮ್ರಾಟ ಮತ್ತು ಕರ್ನಾಟಕದ ಮೊದಲ ಸಾಮ್ರಾಟ ಮುಖ್ಯ ಮೂಲ ನೆಲೆ ಇಲ್ಲಿದೆ ಬೇರೆ ಯಾವುದೂ ನೆಲೆ ಇಲ್ಲ ಕರ್ನಾಟಕದಲ್ಲೇ ಆರಂಭವಾದಂಥ ನೆಲೆ ಅಂತಂದರೆ ಕೇವಲ ಕದಂಬರು ಕನ್ನಡ ಅಂದ ತಕ್ಷಣ ಕದಂಬರು ಆ ಕದಂಬ ಚಕ್ರವರ್ತಿ ಮೊದಲೊಂದು ಮೂಲ ಸಾಮ್ರಾಜ್ಯ ಆರಂಭ ಆಗಬೇಕಲ್ಲ ಅಂಥ ಒಂದು ಸಾಮ್ರಾಜ್ಯವನ್ನು ಆರಂಭ ಮಾಡಿದವನು ಕಟ್ಟದವನು ಏನೂ ಅಲ್ಲದೆ ಎಂದು ಅಂದರೆ ಸೊನ್ನೆ ಲೆವೆಲಿಂದ ಜೀರೋದಿಂದ ಮೇಲಕ್ಕೆ ಬಂದು ಕಟ್ಟದವನು ಮಯೂರ ಶರ್ಮ ಅವನನ್ನು ನಂತರದಲ್ಲಿ ಮಯೂರ ವರ್ಮ ಅಂತಾಗಿದ್ದಾನೆ ಆ ಒಂದು ಏನು ಸಾಮ್ರಾಟ ಇದ್ದ ಮಯೂರ ವರ್ಮ ಅವನ ಬಗ್ಗೆ ಇಷ್ಟು ದೊಡ್ಡ ಯಾಕೆಂದ್ರೆ ನಮ್ಮೆಲ್ಲರಿಗೂ ಅಭಿಮಾನ ನಾವು ಯಾವಾಗಲೂ ಹೇಳ್ತೇವೆ ಕನ್ನಡದ ಸಾಮ್ರ ಕದಂಬರು ಅಂತಾರೆ ಅದಕ್ಕೊಂದು ಹೆಸರಿಗಿರುವಂಥ ಒಂದು ಎನರ್ಜಿನೇ ಬೇರೆ ಸಾಕಷ್ಟು ಸಿನಿಮಾಗಳು ಬಂದು ಹೋಗಿದೆ ಆ ಹೆಸರಲ್ಲಿ ನಮಗೆ ಒಂದು ಅತಿ ದೊಡ್ಡ ನೌಕಾನೆಲೆ ಕೂಡ ಒಂದು ಸ್ಥಾಪನೆ ಆಗಿದೆ ಏಕಂತಂದರೆ ಆ ಒಂದು ಹೆಸರಿಗಿರುವಂಥ ಅಂಥ ಒಂದು ಹೆಸರು ಬರಲಿಕ್ಕೆ ಕಾರಣ ಮಯೂರ ವರ್ಮ ಅವನ ಬಗ್ಗೆ ಕನ್ನಡದಲ್ಲಿ ಇವತ್ತಿನವರೆಗೂ ಕಾದಂಬರಿಗಳೇ ಇಲ್ಲ ಅಥೆಂಟಿಕ್ಕಾಗಿ ನಾನು ಹೇಳೋದಂದರೆ ಕತೆಗಳನ್ನು ಕಾದಂಬರಿಗಳನ್ನು ಸಹಜವಾಗಿ ಬರೆಯೋದು ಬೇರೆ ಲಭ್ಯ ಇರುವಂಥ ದಾಖಲೆಗಳನ್ನು ಬಳಸ್ಕೊಂಡು ನಾಲ್ಕನೇ ಶತಮಾನದಲ್ಲಿ ನಡೆದಿರಬಹುದಾದಂಥ ಕಾಲಘಟ್ಟದಲ್ಲಿ ಏಕೆಂತಂದರೆ ದಾಖಲೆಗಳು ಭಾಳ ದುರ್ಲಭ ಆ ಒಂದು ಸಂದರ್ಭದ ದಾಖಲೆಗಳೇನಿದೆ ಸಿಗೋದು ಬಹಳ ಕಷ್ಟ ಬಟ್ ಲಭ್ಯ ಏನು ಅಂತಂದರೆ ನಮ್ಮ ಪುಣ್ಯಕ್ಕೆ ಶಾಸನಗಳನ್ನು ಸ್ವತಃ ಮಯೂರವರ್ಮ ಕೂಡ ಬರೆಸಿದ್ದಾವಾಗ ಚಂದ್ರವಳ್ಳಿ ಶಾಸನ ಅಂತಂದು ಬಹಳ ಪ್ರಖ್ಯಾತವಾದದ್ದು ಸುಮಾರು ನೂರು ನೂರೈವತ್ತು ವರ್ಷಗಳ ಹಿಂದೆ ಉತ್ಖನನದಲ್ಲಿ ಸಿಕ್ತದ್ದು ಅದರ ನಂತರದಲ್ಲಿ ಗುಡ್ನಾಪುರ ಶಾಸನ ಬಂತು ತಾಳಗುಂಬ ಶಾಸನ ಬಂದಿದೆ ಸೊ ಈ ಥರ ಹಲವು ಶಾಸನಗಳಲ್ಲಿ ಏನಾಗಿದೆ ಅಂದರೆ ಉಲ್ಲೇಖಗಳಿದ್ದಾವೆ ಉಲ್ಲೇಖಗಳು ಜೊತೆಗೇನಂತಂದರೆ ಸ್ವತಃ ಅನುಭರಿಸಿರೋ ಶಾಸನದ ಕಾಲಾವಧಿ ಇವೆಲ್ಲನೂ ಲೆಕ್ಕ ಹಾಕಿದಾಗ ಮಯೂರವರ್ಮನ ಕಾಲಾವಧಿಯ ಜೊತೆಗೆ ಕನ್ನಡ ಶಬ್ದಗಳ ಬಳಕೆಯನ್ನು ಕಂಡಿಡ್ದ್ರಲ್ಲ ಓ ಇದು ಕನ್ನಡ ಶಬ್ದಗಳು ಆವಾಗೈತು ಆವಾಗ ನಮಗೊಂದು ಐತಿಹಾಸಿಕವಾದಂಥ ಗ್ಯಾರಂಟಿ ಅಂದರೆ ಏ ಕನ್ನಡ ಎಷ್ಟು ಹಳೆಯದಪ್ಪ ಅಂತ ಕೇಳೋದ್ಕೊಂದು ನಮ್ಮನ್ನು ಹಾಕಲೇಬೇಕಲ್ಲ ಅದು ಶುರುವಾಗಿದ್ದೇ ಮಯೂರವರ್ಮನಿಂದ ವಾಂಡರ್ ಬಟ್ ನನಗೆ ಒಂದು ಅನುಮಾನ ಬಂತು ಅನುಮಾನ ಇನ್ ದ ಸೆನ್ಸ್ ಮಯೂರ ಅಂದ ತಕ್ಷಣ ಮಯೂರ ವರ್ಮ ಅಂದರೆ ಮಯೂರ ನೆನ್ ಮಯೂರ ಅನ್ನೋ ಪು ಸಿನಿಮಾ ನೆನಪಾಗುತ್ತೆ ಅಣ್ಣ ಅವರ ಸಿನಿಮಾ ಮಯೂ ಅದರಲ್ಲಿ ಒಂದು ಡೈಲಾಗು ಕನ್ನಡದ ಬಗ್ಗೆ ಕನ್ನಡ ಅಸ್ಮಿತೆಯ ಬಗ್ಗೆ ಮಾತಾಡಿರೋದು ಅದೆಲ್ಲವೂ ತುಂಬ ಫೇಮಸ್ ಮತ್ತು ನಾವು ತುಂಬ ಇಷ್ಟಪಟ್ಟಿರುವಂಥದ್ದು ಮತ್ತು ಅದನ್ನು ಬರೆದವರು ಕನ್ನಡದ ಪ್ರಖ್ಯಾತ ಸಾಹಿತಿ ದೇವುಡು ಸೊ ಇದು ಅಂದರೆ ಈಗ ಆಲ್ರೆಡಿ ಮಯೂರ ವರ್ಮ ಅಥವಾ ಮಯೂರ ಶರ್ಮನ್ ಬಗ್ಗೆ ಒಂದೇನೋ ಒಂದು ಬಂದಿದೆ ಸೊ ಇದರಲ್ಲಿ ಏನು ವಿಶೇಷತೆ ನಿಮ್ಮ ಪುಸ್ತಕದಲ್ಲಿ ಆ್ಯಕ್ಚುಲಿ ನೀವು ದೇವುಡು ಅವರ ಪುಸ್ತಕನ ತೊಗೊಂಡು ನೋಡಿದಾಗ ನಾನು ಅಣ್ಣ ಪ ಚಿತ್ರವನ್ನು ಮೆಚ್ಚಿದ್ದೀನಿ ಅವರ ಅಭಿಮಾನಿ ಕೂಡ ಅದ್ಭುತವಾದಂಥ ಒಂದು ಕಥೆ ಅದು ದೇವಡು ಅವರ ಪುಸ್ತಕ ಕೂಡ ನಾನು ಓದಿದ್ದೀನಿ ಆಮೇಲೆ ಮಯೂರ ಮತ್ತು ಕದಂಬರಿಗೆ ಸಂಬಂಧಪಟ್ಟಂಥ ಕನ್ನಡದಲ್ಲಿರುವಂಥ ಎಷ್ಟು ದಾಖಲೆಗಳು ಜೊತೆಗೆ ಇಂಗ್ಲೀಷ್ನಲ್ಲಿ ಬಂದಿರುವಂಥ ದಾಖಲೆಗಳು ವಿಶೇಷತೆ ಅಂದರೆ ನಿಮಗೆ ಈ ಪುಸ್ತಕ ಯಾಕೆ ಮುಖ್ಯ ಆಗುತ್ತೆ ಮಯೂರ ಅನ್ನೋ ಬಗ್ಗೆ ಅಂದರೆ ಮಯೂರ ವರ್ಮನ ಕಾಲಾವಧಿಯಲ್ಲಿ ಇದೇ ರೀತಿ ಸಾಮ್ರಾಜ್ಯ ಸ್ಥಾಪನೆ ಆಗಿರಬಹುದು ಇದೇ ರೀತಿಯಲ್ಲಿ ಸಾಮ್ರಾಜ್ಯ ಕಟ್ಟಣ ಆಗಿರಬಹುದು ಅನ್ನುವಂಥದ್ದನ್ನು ಮುಖ್ಯ ಜೊತೆಗೆ ದೇವುಡುವರು ತಮ್ಮ ಒಂದು ಮುನ್ನುಡಿಯಲ್ಲೇ ಹೇಳ್ಕೊಂಡಿದ್ದಾರೆ ಈ ಪುಸ್ತಕ ಮತ್ತು ಕಥೆ ಸೆಟೆಗೆ ದಿಟಕ್ಕಿಂತ ಸೆಟೆಯೇ ಜಾಸ್ತಿ ಅಂತ ಒಂದು ಸೆಂಟೆನ್ಸ್ ಬರ್ಕೊಂಡಿದ್ದಾರೆ ಅವರು ಅಂದರೆ ಕಥೆ ಏನು ಇರಬೇಕಾಗಿತ್ತು ಅದಕ್ಕಿಂತ ನನ್ನ ಕಲ್ಪನೆ ಅಥವಾ ನನ್ನ ಒಂದು ಕಥೆ ಜಾಸ್ತಿ ಇದೆ ಹೊರತಾಗಿ ಇದರಲ್ಲಿ ಯಾವುದೂ ನಿಜವಾಗ ಒಂದು ಇತಿಹಾಸ ಆಧಾರಿತ ಅಲ್ಲ ಇದು ಅನ್ನೋ ಭಾವಾರ್ಥ ಬರುವ ರೀತಿಯಲ್ಲಿ ದೇವಡವರೇ ಸ್ವತಃ ಪುಸ್ತಕದಲ್ಲಿ ಹೇಳ್ಕೊಂಡಿದ್ದಾರೆ ನೀವು ಆ ಪುಸ್ತಕ ಓದಿದಾಗಲೂ ಗೊತ್ತಾಗುತ್ತೆ ನಮ್ಮ ಶಾಸನಗಳು ಏನು ಈಗ ಅರ್ಥ ಕೊಡ್ತಾವಲ್ಲ ಅಂಥ ಒಂದು ಅರ್ಥದಿಂದ ಹೊರಡುವಂಥ ಕಥಾನಕಕ್ಕೂ ದೇವಡವರ ಪುಸ್ತಕಕ್ಕೂ ಬಹಳ ವ್ಯತ್ಯಾಸ ಇದೆ ಅದು ಮೂಲ ಮಯೂರವರ್ಮನ ಇತಿಹಾಸ ಆಧಾರಿತ ಪುಸ್ತಕ ಅಲ್ಲ ಅದು ಬಟ್ ಅದ್ಭುತವಾದ ಕಥಾನಕ ಅದು ಮಯೂರವರ್ಮನನ್ನು ಒಂದು ಬಿಂಬಿಸಿದಂಥ ಕಥಾನಕ ಆ ಹೊತ್ತಿಗೆ ಅದು ಒಂದೇನೇ ಲಭ್ಯ ಇದ್ದದ್ದು ಅದನ್ನು ನಾನು ಭಾಳ ಮುಂಚೆ ಓದ್ದೆ ಆವಾಗ ಅನ್ನಿಸ್ತು ನನಗೆ ಶಾಸನಗಳು ಕೊಟ್ಟಿರುವಂಥ ಸಂಸ್ಕೃತದಲ್ಲಿರುವಂಥದ್ದು ಪ್ರಾಕ್ತನ ಭಾಷೆಯಲ್ಲಿರುವಂಥದ್ದು ಮೂರನೇ ಶತಮಾನ ನಾಲ್ಕನೇ ಶತಮಾನ ಆರನೇ ಶತಮಾನ ಹನ್ನೊಂದನೇ ಶತಮಾನದವರೆಗೇನು ಗಂಗರ ಡೈನಾಸ್ಟಿ ಬಂತು ನಮ್ಮ ಸಾರಿ ಕದಂಬರ ಒಂದು ಡೈನಾಸ್ಟಿ ಅಂತ ಏನು ಹೇಳ್ತೇವೆ ಬೆಳೆಸ್ಕೊಂಡು ಬಂದರು ಅಖಂಡ ಐದುನೂರ ಐವತ್ತು ವರ್ಷಗಳ ಕಾಲ ಸಾಮ್ರಾಜ್ಯ ಮಾಡಿದ್ದಾರೆ ಕದಂಬರು ಕದಂಬರು ಓಕೆ ಮಯೂರವರ್ಮನಿಂದ ಆರಂಭವಾಗಿ ಹನ್ನೊಂದನೇ ಶತಮಾನದವರೆಗೂ ಸುಮಾರಾಗಿ ಅವರ ಒಂದು ಶಾಖೆಗಳು ಕೆಲವು ಕಡೆ ಸಾಮಂತರಾಗಿದ್ದರು ಕೊನೆಯಲ್ಲಿ ಯಾಕಂದರೆ ಎಲ್ಲರೂ ಅಂಥ ಇರಲಿಲ್ಲ ಮೊದಲನೇ ಮತ್ತು ನಾಲ್ಕನೇ ತಲೆಮಾರು ಐದನೇ ತಲೆಮಾರವ್ರಿಗೂ ಸ್ವತಃ ಸಾಮ್ರಾಟರಾಗಿದ್ದರು ಅವರು ನಂತರದಲ್ಲಿ ಅವರವರ ಸಹೋದರರಲ್ಲಿ ಒಳ ಜಗಳಿಗೋತಿ ಒಂದು ಸಾಮ್ರಾಜ್ಯ ಮೇಲೆ ಇರೋದಿದೆಯಲ್ಲ ಆದರೂ ಕೂಡ ಒಂದಷ್ಟು ಭಾಗಕ್ಕೆ ಅವರು ನಿರಂತರವಾಗಿ ಆಡಳಿತ ಮಾಡ್ಕೊಂಡು ಬಂದರು ಅಂಥ ಒಂದು ಐವತ್ತು ವರ್ಷಗಳ ಒಂದು ಏನೋ ಒಂದು ಸಾಮ್ರಾಜ್ಯದ ಒಂದು ಕಥನ ಇದೆ ಅದರ ಮೂಲಪುರುಷ ಮಯೂರವರ್ಮ ಅದರ ರಾಜಧಾನಿಯನ್ನಾಗಿ ಘೋಷಣೆ ಮಾಡಿಕೊಂಡಿದ್ದು ವೈಜಯಂತಿಪುರ ಅಂತ ಅಂಥ ಒಂದು ವೈಜಯಂತಿಪುರದ ಬರಬೇಕಾದ್ರೆ ಈಗ ನಾವು ಕದಂಬರ ಬಗ್ಗೆ ಮಾತಾಡುವಾಗ ಏನು ಮಾಡ್ತೀನಿ ಎಲ್ಲ ತಲೆಮಾರುಗಳ ಬಗ್ಗೆ ಮಾತಾಡ್ತಾರೆ ಎಲ್ಲರೂ ಕದಂಬರು ಅಂತ ಆದರೆ ಮೂಲ ಮಯೂರವರ್ಮ ಸಾಮ್ರಾಜ್ಯನ ಕಟ್ಟದೇ ಇದ್ದರೆ ಕದಂಬ ಸಾಮ್ರಾಜ್ಯನ ಇರ್ತಾ ಇರಲಿಲ್ಲ ಕರೆಕ್ಟ್ ಕರೆಕ್ಟ್ ಅದಕ್ಕೆ ಅವನಿಗೊಂದು ಇನ್ಸ್ಪಿರೇಷನ್ನು ಅವನಿಗೆ ಒಂದು ಸಂಬಂಧಪಟ್ಟಂಥ ಇತಿಹಾಸ ಇರಬೇಕಲ್ವ ಸೊ ಆ ನಿಟ್ಟಿನಲ್ಲಿ ಬಂದಿದ್ದು ಕಾದಂಬರಿ ವೈಜಯಂತಿಪುರ ನನಗೆ ಈ ಪ್ರಶ್ನೆ ಅನ್ಕೊಂಡೆ ನೀವೀಗ ಮಯೂರ ವರ್ಮನ ಬಗ್ಗೆ ಬರೆದಿದ್ದೀರ ಬಟ್ ವೈಜಯಂತಿಪುರ ಅಂತ ಯಾಕೆ ಹೆಸರು ಇಟ್ಟಿದ್ರೋ ಪ್ರಶ್ನೆ ಎಲ್ಲರೂ ಕಾಡುತ್ತೆ ಹಾಗೆ ನನಗೂ ಕಾಡ್ತು ಹಾಂ ಸರ್ ಆ್ಯಕ್ಚುಲಿ ಮಯೂರವರ್ಮನ ರಾಜಧಾನಿ ವೈಜಯಂತಿಪುರ ಅದು ಈಗಿನ ಬನವಾಸಿ ಅದ್ಭುತವಾದ ನಾಡು ಆವಾಗ ಪಂಪನ ಸಹಿತ ನೆನೆಸ್ಕೊಂಡಂಥ ನಾಡು ನಿಮ್ಗೆ ಗೊತ್ತಿರ್ಬೋದು ಬನವಾಸಿ ಅಂದರೆ ಸ್ವರ್ಗದ ಇನ್ನೊಂದು ಸ್ವರ್ಗ ಇದು ಭೂಮಿ ಮೇಲಿನ ಸ್ವರ್ಗ ಅಂತಂದರೆ ಬನವಾಸಿ ಆರಂಕುಶ ಬಿಟ್ಟು ನೆನವುದೆನ ಮನಂ ಬನವಾಸಿ ದೇಶ ಅಂತ ನೆನೆಸ್ಕೊಂಡಿರ್ತಾನೆ ಅಂಥ ಒಂದು ಕೇಂದ್ರ ಏನಾಗಿತ್ತು ಅಂತಂದರೆ ಆವಾಗ ಕುಂತಳ ರಾಜ್ಯ ಅಂತ ಗುರುತಿಸಲ್ಪಡ್ತಾ ಇತ್ತು ಓಕೆ ಆ ಭಾಗ ಏನಿತ್ತು ಅದು ಹತ್ತಿರ ಹತ್ತಿರ ಆವಾಗಿನ ಇತಿಹಾಸದ ಪ್ರಕಾರ ನಾವು ಆವಾಗಿನ ಒಂದು ದಾಖಲೆಗಳ ಪ್ರಕಾರ ನೋಡಿದಾಗ ಆವಾಗ ಈಗಿನ ನಮ್ಮ ಕಿತ್ತೂರು ಅವಾಗ ಪಲಶಿಕೆ ಅಂತ ಪಡ್ತಾ ಇತ್ತು ಹೀಗೆ ಭಾಳ ವಿಭಿನ್ನವಾದ ಹೆಸರುಗಳಿದ್ದಾವೆ ಅದೆಲ್ಲ ನಾನು ಬಳಸ್ಕೊಂಡಿದ್ದೇನೆ ಸೊ ಅಲ್ಲಿಂದ ಹಿಡಿದು ಈ ಕಡೆಗೆ ನೀವು ಸುಮಾರು ಅನಂತಪುರಂ ಆಂಧ್ರ ಪ್ರದೇಶದ ಗೋದಾವರಿ ತೀರದವರೆಗಿನ ಭಾಗ ಕುಂತಳ ಸಾಮ್ರಾಜ್ಯ ಅಂತ ಏನು ಕರೆಸ್ತಾ ಇತ್ತು ಅದಕ್ಕೂ ಯಾರದೇ ನಿರ್ದಿಷ್ಟ ಹಿಡಿತಾ ಇರಲಿಲ್ಲ ಎಲ್ಲ ರಾಜರುಗಳು ದಬ್ಬಾಳಿಕೆಯಲ್ಲೂ ಅದು ಇದ್ದಂಥ ಒಂದು ಕಾಲಾವಧಿ ಅದು ಮುಖ್ಯವಾಗಿ ಹಿಡಿತ ಹೆಸರಿದ್ದಿದ್ದು ಮಾತ್ರ ಪಲ್ಲವರದು ಆವಾಗ ಈ ಸಾಮ್ರಾಜ್ಯದ ಆ ಒಂದು ಭಾಗ ಏನಿತ್ತು ಆ ಭಾಗವನ್ನು ತನ್ನದನ್ನಾಗಿ ವಶಪಡಿಸಿಕೊಂಡ ನಂತರ ಪಲ್ಲವರನ್ನ ಸೋಲಿಸಿದ ನಂತರ ಈ ಒಂದು ಶಿವಮೊಗ್ಗದ ಹತ್ತಿರ ಈಗ ಇರುವಂಥ ಏನು ಇದು ಹೇಳ್ತೀವಿ ಒಂದು ಒಂದು ಪ್ಲೇಸ್ ಏನಿದೆ ಅದು ಆವಾಗಿನ ಕಾಲದಲ್ಲಿ ಸ್ಥಾನ ಕುಂದೂರು ಅನ್ನುವಂಥ ಹೆಸರಿನಿಂದ ಗುರುತಿಸಲ್ಪಡ್ತಾಯಿತ್ತು ಅದು ಅಗ್ರಗಳ ಅಗ್ರಹಾರಗಳಿದ್ದವು ಆ ಅಗ್ರಹಾರದಿಂದ ಬಂದಿರುವಂಥ ಒಬ್ಬ ಹುಡುಗ ಮಯೂರವರ್ಮ ಅವನು ಏನು ಮಾಡ್ತಾನೆ ಈ ಎಲ್ಲ ಭಾಗಗಳಲ್ಲಿ ತಿರುಗಾಡಿದಾಗ ಅವನಿಗೆ ಈ ಕುಂತಳದ ಭಾಗ ಈ ವೈಜಯಂತಿಪುರ ಅಂತ ಏನಿದೆ ಅದು ಒಂದು ಕೇಂದ್ರ ಭಾಗವನ್ನಾಗಿ ಮಾಡಿಕೊಂಡು ಇದು ನನ್ನ ರಾಜಧಾನಿ ಇಲ್ಲಿ ನಾವು ಕದಂಬ ಸಾಮ್ರಾಜ್ಯವನ್ನು ಕಟ್ತಾ ಇದ್ದೀನಿ ಅಂತ ಎಲ್ಲರನ್ನ ಗೆದ್ದ ನಂತರ ಘೋಷಣೆ ಮಾಡ್ತಾನೆ ಅವನು ಸತತ ಆರು ವರ್ಷಗಳ ಕಾಲ ಯುದ್ಧ ಅವನು ಅದಕ್ಕೋಸ್ಕರ ಯಾಕಂದರೆ ಒಂದು ಸಾಮ್ರಾಜ್ಯ ಕಟ್ಟಬೇಕು ಅಂದರೆ ಒಂದು ಸಣ್ಣ ಸೈನ್ಯದಿಂದಾಗಲಿ ಅಥವಾ ಒಂದು ಸಣ್ಣ ಕಾಲಾವಧಿಯಲ್ಲಿ ಯಾರೊಬ್ಬರು ಸಾಮ್ರಾಜ್ಯದ ಒಡೆ ಆಗೋಕ್ಕೆ ಸಾಧ್ಯ ಆಗೋದಿಲ್ಲ ಇದು ಒಂದು ಸಣ್ಣ ಊಹೆಗೆ ಸಹಿತ ಸಿಗುತ್ತೆ ಹಾಗಾದ್ರೆ ಏನು ಮಾಡಿರ್ಬೋದು ಅವನು ಅಂಥ ಒಂದು ಇದು ಮಾಡಿದಾಗ ಇದರಲ್ಲಿ ಸಾಕಷ್ಟು ಅಂದರೆ ನನಗೆ ಶಾಸನಗಳ ಲಭ್ಯತೆ ಇತಿಹಾಸದ ಇದು ಮಾಡು ಸಂಶೋಧಕರ ಪೇಪರ್ ಪ್ರೆಸೆಂಟೇಷನ್ ಮಾಡಿರ್ತಾರೆ ಅವುಗಳು ಅವೆಲ್ಲ ಅಡಿ ಟಿಪ್ಪಣಿಗಳನ್ನು ಕೊಟ್ಟಿದ್ದೇನೆ ನಾನು ಯಾವ ಭಾಗದಿಂದ ಯಾವ್ಯಾವ ಭಾಗಗಳನ್ನು ತೊಗೊಂಡು ಇದನ್ನು ಕಾದಂಬರಿ ರೂಪಕ್ಕೆ ತರಲಾಯಿತು ಅಂತ ಅಂದ್ಬಿಟ್ಟು ಅದೇ ರೀತಿ ಜನಪದ ಕಥಾನಕಗಳಲ್ಲಿ ಲಾವಣಿಗಳಲ್ಲಿ ಅವನ ಬಗ್ಗೆ ಇರುವಂಥ ಸಣ್ಣ ಸಣ್ಣ ಮಾಹಿತಿಗಳನ್ನು ಹೆಕ್ಕಿ 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 ಒಂದು ಕಡೆ ಮಾಡಿಬಿಟ್ಟು ಆ ಮಯೂರವರ್ಮನ ವ್ಯಕ್ತಿತ್ವ ಹೀಗಿತ್ತು ಈ ರೀತಿ ಸಾಮ್ರಾಜ್ಯವನ್ನು ಕಟ್ಟದ ಹೀಗೆ ಮಾಡಿದಾಗ ಅವನ ಹೆಸರಾಯಿತು ಅವನ ಸಾಮ್ರಾಜ್ಯದ ಹೆಸರೇ ವೈಜಯಂತಿಪುರ ಹಾಗಾಗಿ ಕಾದಂಬರಿಗೂ ವೈಜಯಂತಿಪುರ ಅಂತ ಹೆಸರು ಕೊಟ್ಟಿದೆ ಓಕೆ ಓಕೆ ನೀವು ಹೇಳ್ದಂಗೆ ಮಯೂರ ವರ್ಮ ಅಥವಾ ಮಯೂರ ಶರ್ಮನ ಕಥಾನಕವನ್ನು ಹೇಳಬೇಕು ನಿಮ್ಗೆ ಅನ್ಸಿ ನೀವು ಇದ್ರಿಗೆ ಏನು ಪ್ರಿಪ್ರೇಶ್ ಈಗ ಒಂದು ಪ್ರತಿಯೊಂದು ಹಿಸ್ಟಾರಿಕಲ್ ನಾವೆಲ್ ಹಿಸ್ಟಾರಿಕಲ್ ಏನೇ ಒಂದು ತೊಗೋಬೇಕು ಅಂದರೂ ಕೂಡ ಅದರಲ್ಲಿ ಅದನ್ನು ಅದನ್ನು ಮುಷ್ಟಿಯೊಳಗೆ ತೊಗೊಳ್ಳೋದಿದಿಲ್ಲ ಅಂದರೆ ನಾವು ಸೆರೆ ಹಿಡಿಯೋದಿದ್ದಿಲ್ಲ ಅದು ಭಾಳ ಕಷ್ಟ ಅಲ್ವಾ ಸೊ ಹಿಂಗಾಗಿ ಏನು ಪ್ರಿಪ್ರೇಷನ್ ಮಾಡಿದರೆ ಏನು ಚಾಲೆಂಜಸ್ ಬಂದು ಸಂತೋಷ್ ಜಿ ಇದರಲ್ಲಿ ಯಾಕೆ ಅಂದರೆ ಇದ್ರ ಇದರಲ್ಲಿ ಇನ್ನೊಂದು ಉಪ ಪ್ರಶ್ನೆ ಕೇಳಿಬಿಡ್ತೀನಿ ಇತಿಹಾಸ ಅಂದರೆ ಒಂಥರ ಅದು ಒಂಥರ ಪ್ಯಾಂಡೋರಸ್ ಇದ್ದಂಗೆ ಟಚ್ ಮಾಡಿದರೆ ಅಲ್ಲಿ ಏನೇನೋ ಏನೋ ಬಂದ್ಬಿಡ್ತವೆ ಇನ್ನೊಂದೇನೋ ಬಂದ್ಬಿಡುತ್ತೆ ಇನ್ನೊಂದು ಏನೋ ಬಂದ್ಬಿಡುತ್ತೆ ಆ ಥರ ಹಿಂಗಾಗಿ ಈ ಪ್ರಶ್ನೆ ಕೇಳ್ತಾ ಇದೆ ಸರ್ ಭಾಳ ಒಳ್ಳೆಯ ಪ್ರಶ್ನೆ ಇದು ಮೂಲತಃ ಏನಂತಂದರೆ ಇತಿಹಾಸ ಪ್ರೇರಿತ ಆಗಿರೋದಲ್ದೆ ಜೊತೆಗೆ ಸವಾಲು ಅಂತಂದರೆ ಇದು ನಾಲ್ಕನೇ ಶತಮಾನದ್ದು ನಾಲ್ಕನೇ ಶತಮಾನದ ದಾಖಲೆಗಳಾಗಲಿ ನಾಲ್ಕನೇ ಶತಮಾನದಲ್ಲಿ ಜನಜೀವನ ಹೀಗಿತ್ತು ಅನ್ನೋದಾಗಲಿ ಅಥವಾ ನಾಲ್ಕನೇ ಶತಮಾನದ ಕಾಲಾವಧಿಯ ಬಗ್ಗೆ ಚಿತ್ರಣಗಳಾಗಲಿ ಚಿತ್ರಗಳಾಗಲಿ ಬರಹ ರೂಪದಲ್ಲಾಗಲಿ ಯಾವುದೇ ಲಭ್ಯತೆ ನಮ್ಮಲ್ಲಿಲ್ಲ ಮೂಲತಃ ಹೇಳಬೇಕು ಅಂದರೆ ಮತ್ತು ಇಷ್ಟು ದೊಡ್ಡ ಸಾಮ್ರಾಜ್ಯ ಕಟ್ಟಿರುವಂಥ ಮಯೂರವರ್ಮನ ಬಗ್ಗೆ ಇವತ್ತಿಗೂ ಇರೋದು ಮೂರು ಮತ್ತೊಂದು ಪುಟದ ಮಾಹಿತಿಗಳು ಮಾತ್ರ ಎಲ್ಲ ಸಾಲು ಸಾಲುಗಳಲ್ಲಿದೆ ಆ ಸಾಲುಗಳನ್ನು ನೀವು ಸೀಕ್ವೆನ್ಸಲ್ಲಿ ಜೋಡಿಸಿ ನೋಡಬೇಕಾದಂಥ ಪರಿಸ್ಥಿತಿ ಇತ್ತು ಜೊತೆಗೆ ಇನ್ನೊಂದು ಈ ಪ್ರದೇಶದ ಮೇಲೆ ಪ್ರಭಾವ ಬೀರಿರುವಂಥ ಉತ್ತರ ಭಾರತದ ರಾಜರು ಯಾಕೆಂದ್ರೆ ಅಶೋಕ ಸಾಮ್ರಾಟ ಆಗಿ ಹೋಗಿದ್ದ ಸಮುದ್ರಗುಪ್ತನ ಸಾಮ್ರಾಜ್ಯ ನಡೀತಾ ಇತ್ತು ಅವರ ಹಿಡಿತ ಇಲ್ಲಿವರೆಗೂ ಇತ್ತು ಕುತ್ತಳ ಸಾಮ್ರಾಜ್ಯದ ಸರಹದ್ದಿನವರೆಗೂ ಸಮುದ್ರಗುಪ್ತರು ತಮ್ಮ ಸಾಮ್ರಾಜ್ಯವನ್ನು ಸ್ಥಾಪಿಸ್ಮಾಡ್ದು ಆ ಸಂದರ್ಭದಲ್ಲಿ ಇದ್ದಂಥ ಎರಡು ವಿಶ್ವಪ್ರಸಿದ್ಧ ವಿದ್ಯಾಕೇಂದ್ರಗಳಂದರೆ ಒಂದು ಕಾಶಿ ಮತ್ತು ಇನ್ನೊಂದು ಕಂಚಿ ಇವೆಲ್ಲವನ್ನೂ ಮೊದಲು ಗಣನೆಗೆ ತೆಗೆದುಕೊಂಡು ಹಾಗಿದ್ರೆ ಆವಾಗಿನ ಜನಜೀವನದ ಕಾಲಮಾನ ಹೇಗಿತ್ತು ಕಾಲಾವಧಿಯಲ್ಲಿ ನಾಲ್ಕನೇ ಶತಮಾನದಲ್ಲಿ ಜನಜೀವನ ಅಂದರೆ ಬಹಳ ಬಡತನ ಇದ್ದಂಥ ದೇಶ ಇದು ಆವಾಗ ಈಗಲೂ ನಮ್ಮಲ್ಲೇನು ಬಡತನ ಕಡಿಮೆ ಇಲ್ಲ ಆದ್ರೂ ಆಗಿನ ಕಾಲದಲ್ಲಿ ಬಡತನ ಅಂತನ್ನೋದು ಸಾರ್ವತ್ರಿಕವಾದಂಥ ಒಂದು ಕಾಲಾವಧಿಯಲ್ಲಿ ಒಬ್ಬ ಸಾಮ್ರಾಜ್ಯ ಕಟ್ಟಬೇಕು ಅಂತಂದರೆ ಏನೆಲ್ಲ ಚಾಲೆಂಜಸ್ಗಳನ್ನು ಇದು ಮಾಡಿರಬೇಕು ಹಾಗೆ ನನ್ನಲ್ಲಿ ಮಾಡಿಕೊಂಡಂಥ ಪ್ರಶ್ನೆಗಳು ಇದರ ಜೊತೆಗೆ ಈ ಪ್ರಶ್ನೆಗಳಿಗೆ ಉತ್ತರವಾಗಿ ದಾಖಲೆಗಳನ್ನು ಹುಡುಕ್ತಾ ಹೋದಾಗ ಮುಖ್ಯವಾಗಿ ಶಿಲಾಶಾಸನಗಳು ಮತ್ತು ಪ್ರಾಕ್ತನ ಭಾಷೆಯಲ್ಲಿದ್ದಂಥ ಕೆಲವೊಂದಷ್ಟು ಲಿಪಿಗಳದ್ದ ಭಾವಾರ್ಥಗಳನ್ನು ಕನ್ನಡದಲ್ಲಿ ಮಾಡಿರುವಂಥವ್ರು ಸಾಕಷ್ಟು ಜನ ಸಹಾಯ ಮಾಡಿದ್ದಾರೆ ನನಗೆ ಇತಿಹಾಸ ತಜ್ಞರು ಅದೇ ರೀತಿ ಪುಣಾ ಕಲೆಕ್ಟೋರೇಟಲ್ಲಿ ಈಗಲೂ ಲಭ್ಯ ಇರುವಂಥ ಆಗಿನ ಕಾಲದ ನಾಣ್ಯಗಳಿಗೆ ಸಂಬಂಧಪಟ್ಟಂಥ ದಾಖಲೆ ಇದೆ ಹೀಗೆ ಭಾರತದ ವಿವಿಧ ಭಾಗಗಳಲ್ಲಿ ಕಾದಂಬರಿಗೆ ಸಂಬಂಧಪಟ್ಟಂಥ ದಾಖಲೆಗಳನ್ನ ಅಲ್ಲಲ್ಲಲ್ಲಿ ಸಂಗ್ರಹಿಸಿಟ್ಟು ಅವುಗಳನ್ನ ಒಂದು ಸುರಕ್ಷಿತವಾಗಿ ಇಡಲಾಗಿವೆ ಅವುಗಳನ್ನೆಲ್ಲ ಒಂದು ಕಡೆ ಮೊದಲು ತಗೊಂಡಿದ್ದು ಹಾಗಾದ್ರೆ ಇದು ಯಾವ ಕಾಲಾವಧಿ ಆಗಿರ್ಬೋದು ಇದ್ರ ಮಧ್ಯದಲ್ಲಿ ಇದು ಒಂದು ನಾಣ್ಯ ಬಿಡುಗಡೆ ಮಾಡಬೇಕು ಮಾಡಬೇಕಂದ್ರೂ ಅಷ್ಟು ಸಂಪದ್ಭರಿತವಾದಂಥ ಚಿನ್ನದ ನಾಣ್ಯ ಬಿಡುಗಡೆ ಮಾಡಬೇಕು ಅಂದರೆ ಮಯೂರ ಸಂಪದ್ಭರಿತವಾದ ಸಾಮ್ರಾಜ್ಯ ಕಟ್ಟಿರ್ಬೇಕಲ್ವಾ ಹಾಗಿದರೆ ಅಷ್ಟು ಸಂಪದ್ಭರಿತವಾಗಿರಬೇಕಾದ್ರೆ ಅಷ್ಟು ಸಂಪನ್ಮೂಲಗಳನ್ನು ಹೊಂದಿರಿಸಬೇಕಾದ್ರೆ ಎಷ್ಟು ರೀತಿಯಲ್ಲಿ ಅವನು ಪ್ರಯತ್ನಗಳನ್ನು ಪಟ್ಟಿರಬೇಕು ಈ ರೀತಿಯ ಒಂದು ಕೆಲವು ಊಹೆ ಮತ್ತು ತರ್ಕ ಹಾಗೂ ಜನಪದ ವಿಷಯಗಳಲ್ಲಿ ಬಂದಂಥ ಮಾಹಿತಿಗಳನ್ನು ಒಂದು ಕ್ರೋಢೀಕರಣ ಮಾಡಿ ಇವೆಲ್ಲ ಒಂದೊಂದು ಹಂತಗಳನ್ನು ನಿಧಾನಕ್ಕೆ ಮೇಲ್ಕಟ್ಕೊಂಡು ಮುಂದೆ ಒಂದು ಏಳು ವರ್ಷ ಆರೂವರೆ ಏಳು ವರ್ಷ ಕಾಲಾವಧಿ ತೊಗೊಂಡಿದ್ದೇನೆ ಇದಕ್ಕೆ ಏಕೆಂದರೆ ಅದು ಒಂದು ಸ್ಥೂಲ ರೂಪಕ್ಕೆ ಬರಬೇಕಿತ್ತು ಮುಖ್ಯವಾಗಿ ಏನು ಅಂತಂದರೆ ಹಂತಗಳು ಹಿಂದೆ ಮುಂದೆ ಆಗಬಾರ್ದು ಯಾಕೆಂದರೆ ಎಲ್ಲಿಂದ ಶುರು ಮಾಡಿದ ಅವನು ಯಾವ ರೀತಿ ಬಳಸ್ಕೊಂಡಿರ್ಬೋದು ಕರೆಕ್ಟ್ ಆಮೇಲೆ ಸಾಮ್ರಾಜ್ಯಗಳನ್ನು ಗೆಲ್ಲಬೇಕಾದ್ರೆ ತಂತ್ರಜ್ಞಾನ ಹೊಡಿರ್ಬೋದು ಕನ್ನಡದಲ್ಲಿ ಮೊಟ್ಟ ಮೊದಲಿಗೆ ಮತ್ತು ಜಾಗತಿಕವಾಗಿ ಪ್ರಸಿದ್ಧವಾಗಿರುವಂಥ ಪರೋಕ್ಷ ಸಮರ ಕಲೆ ಅಂತ ಏನು ಹೇಳ್ತೀವಿ ಅದನ್ನು ಗೆರಿಲಾವಾರ್ ಅಂತ ಹೇಳ್ತಾರೆ ಅದನ್ನು ಪ್ರಯೋಗ ಮಾಡಿದ್ದು ಹೆಮ್ಮೆಯ ಮಯೂರವರ್ಮ ಹೌದಾ ಹೌದೌದು ಆ ಆ ರೀತಿ ಮಾಡಬೇಕಾದ್ರೆ ಆವಾಗಿನ ಕಾಲದಲ್ಲಿದ್ದಂಥ ಆಯುಧಗಳು ಏನು ಏಕೆಂದರೆ ಆ ಸಂದರ್ಭದಲ್ಲಿದ್ದಂಥ ಆಯುಧಗಳಲ್ಲಿ ಇನ್ನೂ ಅತಿ ಹೆಚ್ಚಿನ ಮಟ್ಟದಲ್ಲಿ ಯಾವುದೇ ರೀತಿಯ ಆಯುಧ ವಿನ್ಯಾಸಕ್ಕೆ ಲಭ್ಯ ಇರುವಂಥ ತಂತ್ರಜ್ಞಾನಗಳೇನೂ ಇರಲಿಲ್ಲ ಈಗಿನಂತೆ ಬಂದೂಕಿನ ಕಾಲಾವಧಿನೇ ಅಲ್ಲ ಅದು ಯಾವ ಆಯುಧಗಳನ್ನು ಬಳಸ್ಕೊಂಡು ಸಮರಕಲೆಯಲ್ಲಿ ಕಲೆಯಲ್ಲಿ ಗೆರಿಲ್ಲವಾರಂದರೆ ಪರೋಕ್ಷ ಯುದ್ಧಗಳನ್ನು ಮಾಡಬೇಕಾದ್ರೆ ಯಾವ ರೀತಿ ನ್ಯಾಚುರಲ್ ರಿಸೋರ್ಸ್ಗಳನ್ನು ಬಳಸ್ಕೊಳ್ತಾ ಇದ್ದರು ಸಂಪನ್ಮೂಲಗಳನ್ನು ಬಳಸ್ಕೊಳ್ತಾ ಇದ್ದು ಮತ್ತು ತುಂಬ ದಟ್ಟವಾದ ಕಾಡು ಮತ್ತು ಪರಿಸರ ಇದ್ದಿದ್ದು ಸುತ್ತಮುತ್ತ ನಮ್ಮ ಈ ಬನವಾಸಿ ಆ ಪ್ರದೇಶ ಪೂರ್ತಿ ಜೊತೆಗೆ ಎಲ್ಲನೂ ಅನಂತಪುರಂ ಈಗಿನ ಒಂದು ಶ್ರೀಪರ್ವತ ಅಂತ ಏನು ಹೇಳ್ತೇವೆ ಶ್ರೀಶೈಲದ ಹತ್ತಿರ ಬರುವಂಥ ಒಂದು ಪ್ರದೇಶ ಅಲ್ಲಿ ಕೊನೆಯ ಒಂದು ಯುದ್ಧ ಮಾಡ್ತಾನ ಅವನು ಪಲ್ಲವರನ್ನ ಗೆಲ್ಲಲಿಕ್ಕೆ ದಾಖಲೆಗಳ ಪ್ರಕಾರ ಇವೆಲ್ಲ ದಾಖಲೆ ಆ ಜೊತೆಗೆ ಈ ಸ್ಥಳಗಳಲ್ಲಿ ಹಾಗೆ ಹೀಗಿಂದ ಹೀಗೆ ಹೋಗಿರಬೇಕು ಅಂತ ನಾನು ಒಂದು ರೂಟ್ ಮ್ಯಾಪ್ ಮಾಡಿಕೊಂಡು ಹೇಗೆ ತಲುಪಿರಬೇಕು ಈ ಅವನು ಈ ಇಂಥ ಸಂದರ್ಭದಲ್ಲಿ ಈ ರಸ್ತೆ ಇಲ್ಲ ಏನಿಲ್ಲ ಎಷ್ಟು ದಿನಗಳ ಕಾಲ ತೊಗೊಂಡಿರ್ಬೋದು ದಿನಕ್ಕೆ ಎಷ್ಟು ಕಿಲೋಮೀಟರ್ ಕ್ರಮಿಸಿರ್ಬೋದು ಕುದುರೆಗಳ ಬೆಂಬಲ ಇತ್ತಾ ಇಲ್ವೋ ಅವನಿಗೆ ನಡ್ಕೊಂಡೇ ಹೋಗಿದ್ದ ಅಥವಾ ಕುದುರೆಗಳ ಮೂಲಕ ಹೋಗಿದ್ದ ಎಷ್ಟು ಕಾಲಾವಧಿಯಲ್ಲಿ ಹೋಗಿ ವಾಪಸ್ ಬಂದಿರ್ಬೋದು ವೈಜಯಂತಿಪುರಕ್ಕೆ ಇಂಥವೆಲ್ಲ ಪ್ರಾಯೋಗಿಕ ಸಮಸ್ಯೆಗಳಿವು ಅವನು ಮಾಡದೆ ನಮಗೆ ಗೊತ್ತಾಗೋದಿಲ್ಲ ಸೊ ಇಂಥವುಗಳನ್ನು ಒಂದೊಂದೊಂದೊಂದು ಪ್ರಿಪೇರ್ ಮಾಡ್ಕೊಳ್ಳೋಕ್ಕೆ ಮಾಡಿಕೊಂಡು ನಂತರದಲ್ಲಿ ಬರೆಯೋಕ್ಕೆ ಆರಂಭ ಮಾಡಿದಂಥ ಕಾದಂಬರಿ ಇದು ಇದು ಒಂದು ಕಾದಂಬರಿ ಅಂದರೆ ವಿಶೇಷವಾಗಿ ಐತಿಹಾಸಿಕ ಕಾದಂಬರಿ ಅಂತಂದರೆ ಆದರೆ ನನ್ನ ಪ್ರಕಾರ ಎರಡು ಥರದ ಚಾಲೆಂಜಸ್ ಅಥವಾ ಎರಡು ಥರದ ಅವಕಾಶಗಳಿರ್ತವೆ ಒಂದೇನೆಂದರೆ ಹಿಸ್ಟೋರಿಯನ್ಸ್ಗೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಇದು ಹಿಸ್ಟ್ರಿ ಬಗ್ಗೆ ಆಸಕ್ತಿ ಇರುವಂಥ ನಮ್ಮ ನಮ್ಮಂಥವ್ರಿಗಿರ್ಬೋದು ಅಥವಾ ಹಿಸ್ಟ್ರಿನ ತುಂಬ ಗಾಢವಾಗಿ ಗಾಢವಾಗಿ ಅಧ್ಯಯನ ಮಾಡೋವಂಥವ್ರಿಗೂ ಒಂದು ಆಸಕ್ತಿ ಇದ್ದೇ ಇರುತ್ತೆ ಆಸಕ್ತಿ ಖಂಡಿತ ಇರುತ್ತೆ ಅದ ಜೊತೆಗೆ ಒಬ್ಬ ಸಾಮಾನ್ಯ ಓದುಗ ನಾನು ಸಾಮಾನ್ಯ ಓದುಗ ಕೂಡ ಹೌದು ಸಾಮಾನ್ಯ ಓದುಗನಾಗಿ ಆಗಿರುವಂಥ ನಮ್ಮಂಥವ್ರಿಗೂ ಕೂಡ ಒಂದು ರೋಚಕವಾದ ಕಥೆ ಒಂದು ಅದ್ಭುತವಾದ ಒಂದು ಸಾಹಸ ಗಾಥೆ ಅದು ನಮ್ಮ ಕರ್ನಾಟಕದ ಒಬ್ಬ ದೊರೆಯ ಒಂದು ಸಾಹಸ ಗಾಥೆ ಅಂದರೆ ಅದು ಇನ್ನೂ ನಮಗೆ ಒಂದು ಕುತೂಹಲ ಕೆರಳಿಸುತ್ತೆ ಸೊ ಆ ಥರ ಏನಿದೆ ಇದರಲ್ಲಿ ಸಂದೋಷ್ಜಿ ಇದು ಒಂದು ಆ ಲೆಕ್ಕದಲ್ಲಿ ಬಹುಶಃ ಇಲ್ಲಿಯವರೆಗೆ ಯಾವ ಇತಿಹಾಸದಲ್ಲೂ ಬರೆದೇ ಇರುವಂಥ ಕಥೆ ಮಯೂರನಿಗಿದೆ ಏಕೆಂದರೆ ಮೂಲತಃ ಒಬ್ಬ ಅತ್ಯಂತ ಹೊಟ್ಟೆಗಿಲ್ದೇ ಇರುವಂಥ ಬ್ರಾಹ್ಮಣ ಕುಟುಂಬದಲ್ಲಿ ಹುಟ್ಟಿರುವಂಥ ಒಂದು ಸಣ್ಣ ಭಾಳ ತಂದೆ ತಾಯಿಯ ಬಗ್ಗೆ ಪ್ರಸ್ತಾವನೆ ಇಲ್ದಿರೋ ತಂದೆ ಯಾವುದೋ ಒಂದು ಮನೆ ಬಿಟ್ಟು ಹೋಗಿ ಎಲ್ಲೋ ಒಂದು ಕಡೆ ಸೈನ್ಯದಲ್ಲಿ ಕೆಲಸ ಮಾಡ್ತಾ ಇರ್ತಾನೆ ಅಜ್ಜನ ಹತ್ತಿರ ಬೆಳೆದಿರುವಂಥ ಒಬ್ಬ ಹುಡುಗ ಏನು ಮಾಡುವಂಥ ಪರಿಸ್ಥಿತಿಯಲ್ಲಿ ಬಡತನ ಎಷ್ಟು ಮಟ್ಟಿಗೆ ಇತ್ತು ಅಂತಂದರೆ ಅಂತ ಯೋಚನೆ ಮಾಡುವಲ್ಲಿ ಅವಾಗ ಅಜ್ಜ ಮತ್ತು ಮೊಮ್ಮಗ ಕೂತ್ಕೊಂಡು ಯೋಚನೆ ಮಾಡ್ತಾರೆ ಆದ್ರೆ ಆ ಇಂಟ್ರೆಸ್ಟಿಂಗ್ ಸ್ಟೋರಿ ಅಲ್ಲಿಂದ ಶುರುವಾಗುತ್ತೆ ಅವ್ರು ಹೇಳ್ತಾರೆ ನಾವು ಬರೀ ಇಷ್ಟೇ ವಿದ್ಯಾಭ್ಯಾಸ ಕಲ್ತಾರೆ ಸಾಲೋದಿಲ್ಲ ನಮಗಿರೋದು ಒಂದೇ ಅಂದರೆ ವಿದ್ಯೆ ಕಲಿಬೇಕು ಬೇರೆ ಏನು ನಮ್ಗೆ ಗೊತ್ತಿಲ್ಲ ಮಂತ್ರಶಾಸ್ತ್ರಗಳನ್ನು ಕಲಿಬೇಕು ವೇದಗಳನ್ನು ಕಲಿಬೇಕು ಎರಡೇ ಭಾಗ ನಮಗಿರೋದು ಯಾವುದು ಅಂದರೆ ಒಂದು ಕಂಚಿಯ ಘಟಿಕಾ ಸ್ಥಾನ ಅಂತಂದರೆ ವಿದ್ಯಾಭ್ಯಾಸ ಕೇಂದ್ರ ಅಂತ ಆವಾಗ ಅದಕ್ಕೆ ಕಂಚಿ ಸ್ಥಾನ ಅಂತ ಹೇಳ್ತಾಯಿದ್ರು ಒಂದು ಅಲ್ಲಿ ಹೋಗಿ ವಿದ್ಯಾಭ್ಯಾಸ ಕಲಿಬೇಕು ಇಲ್ಲ ನೋಡದೇ ಇರುವಂಥ ಪ್ರದೇಶ ಎರಡೂ ನೋಡದೇ ಇಂಥ ಪ್ರದೇಶ ಆದ್ರೂ ಕಾಶಿ ಇನ್ನೂ ದೂರ ಉತ್ತರ ಭಾರತದಲ್ಲಿ ಕಾಶಿ ದಕ್ಷಿಣದಲ್ಲಿ ಕಂಚಿ ಇವೆರಡರಲ್ಲಿ ಹತ್ತಿರ ಯಾವುದು ಅಂತ ಒಂದು ಅಂದಾಜಿನ ಮೇಲೆ ಕಂಚಿಗೆ ಹೋಗುವಂಥ ಒಂದು ನಿರ್ಧಾರ ಕೈಗೊಂಡು ಆ ಹೊತ್ತಿನಲ್ಲಿ ಎದ್ದು ಬಿದ್ದು ಸುಮಾರು ಒಂದು ಆರೆಂಟು ತಿಂಗಳ ಪ್ರವೇಹ ಒಂದು ರಹದಾರಿಯನ್ನು ಕ್ರಮಿಸಿ ಕಂಚೆಗೆ ಹೋಗಿ ಸೇರ್ಕೊಳ್ತಾರೆ ಸೊ ಅಲ್ಲಿಂದ ಅಂಥ ಒಂದು ಕಥೆ ಜೊತೆಗೆ ರಾಜನಾಗಬೇಕು ಅನ್ನೋದಕ್ಕೆ ಕಾರಣ ಇರಬೇಕಲ್ವ ಏನಾಗುತ್ತೆ ಅಂತಂದರೆ ಇವನಿಗೆ ಶಾಸ್ತ್ರಗಳ ಜೊತೆಗೆ ಶಸ್ತ್ರಗಳ ಮೇಲೂ ಬಹಳ ಒಂದು ಅಹ್ ಅದಮ್ಯವಾದಂತಹ ಆಸಕ್ತಿ ಮಯೂರ ಶರ್ಮನಿಗೆ ಇರುತ್ತೆ ಅದು ಏನಾಗುತ್ತೆ ಅಂದ್ರೆ ಪಲ್ಲವರ ನಾಡಿನಲ್ಲಿ ಅದು ಅಷ್ಟು ರುಚಿಸೋದಿಲ್ಲ ಸಹಜವಾಗಿ ಏನಾಗುತ್ತೆ ಅಂದ್ರೆ ಒಬ್ಬ ಯಾರೋ ಬೆಳಿತಾ ಅಂತಂದ್ರೆ ಅವನ ಮೇಲೆ ಒಂದು ಈ ನೋಡಿ ಅದು ಈಗಿನ ಸಮಾಜ ಮಾತ್ರ ಅಲ್ಲ ಇತಿಹಾಸದಿಂದಲೂ ಬಂದಿರುವಂತಹ ಮನಸ್ಥಿತಿ ಇದು ಮನುಷ್ಯನ ನಾವು ಗಮನಿಸಬೇಕಾಗಿರುವಂತ ಹಾಗಾಗಿ ಏನಾಗುತ್ತೆ ಅಂತಂದ್ರೆ ಅವನನ್ನ ಅಲ್ಲಿ ಗುರುಪೀಠದಿಂದಾನೇ ಹೊರಗೆ ದಬ್ಬುತ್ತಾರೆ ಆವಾಗ ನಿರ್ಧಾರ ಮಾಡ್ತಾನೆ ಬರೀ ನಾವು ವಿದ್ಯೆ ಕಲಿತಿನಂತರ ಆಗೋದಿಲ್ಲ ಶಾಸ್ತ್ರಗಳ ಜೊತೆ ಶಸ್ತ್ರವನ್ನು ನಾನು ಕೈಗೆ ತಗೊಳ್ಬೇಕು ಅನ್ನೋಂತ ನಿರ್ಧಾರ ಮಾಡಿ ಏನ್ ಮಾಡ್ತಾನೆ ಅವನು ಅಜ್ಜನಿಗೆ ಹೇಳ್ತಾನೆ ತಾತ ನಾವು ಹೊರಟು ಬಿಡೋಣ ಇಲ್ಲಿದ್ರೆ ಇನ್ನು ಆಗೋದಿಲ್ಲ ನಾನು ಶಾಸ್ತ್ರಗಳ ಜೊತೆಗೆ ಕೂಡ ನಾನು ವಿದ್ಯಾಭ್ಯಾಸ ಮಾಡಬೇಕು ನಾನು ವಾಪಸ್ ಅವನು ಬಂದು ಒಂದು ತನ್ನದೇ ಆದಂತ ಒಂದು ಸಂಘಟನೆ ಶುರು ಮಾಡ್ತಾರೆ ಅವರಿಗೆ ಇವನು ಆಲ್ರೆಡಿ ಒಂದು ಪಂಡಿತನ ಸ್ಥಾನದಲ್ಲಿರ್ತಾರೆ ಅಜ್ಜ ವಿಷ್ಣು ಶರ್ಮ ಅವರು ಸುತ್ತಮುತ್ತಲಿನ ಜನರನ್ನ ಈ ಕಾಡು ಪ್ರದೇಶದಲ್ಲಿ ಒಳಭಾಗಗಳಲ್ಲಿ ವಾಸಿಸಿಕೊಂಡಿರುವಂತಹ ಇವರು ಹಿರಿಯರ ಬಗ್ಗೆ ಬಹಳ ಗೌರವ ಇರುತ್ತೆ ಆ ಪ್ರದೇಶದಲ್ಲಿ ಅವರನ್ನೆಲ್ಲ ಅವರು ಗುಪ್ತವಾಗಿ ಸಂಘಟನೆ ಮಾಡ್ತಾರೆ ಅದನ್ನು ಸ್ವತಃ ಈ ಚಂದ್ರವಳ್ಳಿ ಶಾಸನದಲ್ಲಿ ನಿಮಗೆ ಸಿಗುತ್ತೆ ಯಾಕಂದರೆ ಯಾವ ಕ್ಷೇತ್ರದಲ್ಲಿ ನಿಂತು ತನ್ನ ಸೈನ್ಯವನ್ನು ಸಂಘಟನೆಯನ್ನು ಬೆಳೆಸಿರ್ತಾನೆ ಆ ಕ್ಷೇತ್ರಕ್ಕೆ ರಾಜನಾದ ನಂತರ ವಾಪಸ್ ಬರ್ತಾನೆ ಶರ್ಮಾ ಮುಂದೆ ಅವ್ನು ಹೇಳ್ತಾನೆ ಇಲ್ಲಿ ಯಾಕೆ ಕೆರೆಗಳ ಅಭಿವೃದ್ಧಿ ಮಾಡಬೇಕು ಅಂತ ಕೇಳ್ತಾನೆ ಅವನ ಒಂದು ಆಸ್ಥಾನದವನು ಅವನು ಹೇಳ್ತಾನೆ ಇದೇ ಜಾಗದಲ್ಲಿ ಗೌಪ್ಯವಾಗಿ ಪಲ್ಲವರ ವಿರುದ್ಧ ನಾನು ಸಂಘಟನೆ ಮಾಡೋಕ್ಕೆ ಸಾಧ್ಯ ಆಗಿದ್ದು ಇಂಥ ಜಾಗದಲ್ಲಿ ಈ ಒಂದು ಇದರಲ್ಲಿ ಯಾರು ಪ್ರವೇಶನೂ ಸಾಧ್ಯನೇ ಇರಲಿಲ್ಲ ಅಲ್ಲಿ ಸೈನ್ಯ ಯಾಕಂದ್ರೆ ಒಂದು ಸೈನ್ಯ ಒಂದು ಕೂಡುತ್ತಾ ಇದೆ ಅಂದ್ರೆ ಮಹಾರಾಜನಿಗೆ ಬೇರೆ ರಾಜರುಗಳಿಗೆ ಸುದ್ದಿ ಹೋಗುತ್ತೆ ಮೊದಲೇ ಇವ್ರನ್ನ ಹೊಡೆದು ಬಿಡ್ತಾರೆ ಇಂಥ ಒಂದು ಪ್ರತಿ ಹಂತದಲ್ಲೂ ಅವನು ವಿರೋಧವನ್ನು ಎದುರಿಸಿ ಗೆಲ್ಲಬೇಕಾದಂಥ ಅತ್ಯಂತ ಪ್ರಕ್ಷುದ್ಧವಾದಂಥ ಪರಿಸ್ಥಿತಿ ಮೊದಲ ಐದರಿಂದ ಹತ್ತು ವರ್ಷಗಳ ಕಾಲ ನಿರಂತರ ಯುದ್ಧಗಳನ್ನು ಮಾಡ್ತಾನವನು ಒಂದಾದಮೇಲೆ ಒಂದು ಪ್ರದೇಶಗಳನ್ನು ಗೆಲ್ಲಬೇಕು ಗೆದ್ದ ಸೈನಿಕರನ್ನು ತನ್ನ ಹಿಡಿತಕ್ಕೆ ತಗೊಳ್ಬೇಕು ಅವರನ್ನೇ ವಾಪಸ್ಸು ಬಳಸಬೇಕು ಈ ರೀತಿ ಪ್ರತಿಯೊಂದರಲ್ಲೂ ತಂತ್ರಗಾರಿಕೆ ಜೊತೆಗೆ ಸ್ವತಃ ಏನಂದ್ರೆ ಯುದ್ಧ ರಂಗಕ್ಕೆ ಏನು ಮಾಡ್ತಾರೆ ಅಂದ್ರೆ ಸಾಮಾನ್ಯವಾದಲ್ಲಿ ರಾಜನಾದನು ಮೊದಲು ಇಳಿಯೋದಿಲ್ಲ ಮಯೂರವರ್ಮನ ವಿಶೇಷತೆ ರೋಚಕ ವೀರಾಘಾತೆ ಏನಂತಂದ್ರೆ ನೇರವಾಗಿ ರಣರಂಗಕ್ಕೆ ನುಗ್ತಾ ಅವನು ಯಾವ ವೇಷದಲ್ಲಿ ಬರ್ತಾ ಇದ್ದಾನೆ ಅಂತ ಗೊತ್ತಿರಲಿಲ್ಲ ಅವನಿಗೆ ಹೇಳ್ತಾರೆ ಅವನಿಗೆ ಮುಕ್ಕಣ್ಣ ಅನ್ನುವಂಥವ್ನು ಬಿರುದು ಕೊಟ್ಟಿದ್ದಾರೆ ಶಾಸನಗಳಲ್ಲಿ ಯಾಕೆಂದ್ರೆ ಮೂರು ಕಡೆ ಒಂದೇ ಸಂದರ್ಭದಲ್ಲಿ ಒಂದು ಏಕಕಾಲಕ್ಕೆ ಮೂರು ಕಡೆ ಪ್ರಹಾರ ಮಾಡ್ತಿದ್ದಂತೆ ಅವನಿಗೆ ಮೂರು ಕಡೆ ಕಂಡಿದ್ದು ಅಂತ ಲಲಾಟ ನಯನಂತ ಒಂದು ಅಖ್ಯ ಬರುತ್ತೆ ಒಂದು ಇದರಲ್ಲಿ ಅವನಿಗೆ ಅಂದರೆ ಬರೀ ಎರಡು ಕಣ್ಣಿಂದ ಎರಡು ಕಡೆ ನೋಡೋದಲ್ಲ ಮಧ್ಯದಲ್ಲೂ ಅವನಿಗೆ ಬಹುಶಃ ಈಶ್ವರನ ಥರ ಇನ್ನೊಂದು ಕಣ್ಣಿತ್ತೆ ಅನ್ನೋವಂಥದ್ದು ಬಹುಶಃ ಉತ್ಪ್ರೇಕ್ಷೆ ಇರ್ಬೋದು ಇಲ್ಲ ಅಂತಲ್ಲ ಆದರೆ ಅವನ ಒಂದು ವೀರತ್ವದ ಬಗ್ಗೆ ಇದ್ದಂಥ ಒಂದು ಘಟನೆ ಬಗ್ಗೆ ಒಂದು ಸಾಕ್ಷ್ಯ ಅದು ನಮಗೆ ಅಂಥ ಒಂದು ವೀರ ಪ್ರಹಾರದ ವೇಗ ಅವನಲ್ಲಿತ್ತು ಆ ಕಾರಣದಿಂದ ಏನಾಗ್ತಿತ್ತು ಯ ಶತ್ರುಗಳು ನಿರೀಕ್ಷೆ ಮಾಡೋಕ್ಕಿಂತ ಮುಂಚೆ ಯುದ್ಧಗಳನ್ನು ಮುಗಿಸಿ ಗೆದ್ದು ಬಿಡ್ತಾ ಅವನ ಬಗ್ಗೆ ಒಂದು ವಿಶೇಷ ದಾಖಲಾತಿ ಅಂತಂದ್ರೆ ಎಷ್ಟು ದೊಡ್ಡ ಸೈನ್ಯ ಕೊನೆ ಕೊನೆಲಿರುತ್ತಂದ್ರೆ ಮುಂದೆ ಗೆದ್ದು ಯುದ್ಧಕ್ಕೆ ಇನ್ನು ಹಿಂದ್ಗಡೆ ಸುದ್ದಿನೇ ಹೋಗಿರೋದಿಲ್ಲ ಮುಂದೆ ಯುದ್ಧ ಗೆದ್ದು ಇವನು ಇನ್ನು ಯುದ್ಧ ಹಿಂದಿನವರಿಗೆ ಶುರುನೇ ಆಗಿರೋದಿಲ್ಲ ಮುಂದಿನ ಕಾಲ ಮುಂದಿನ ಒಂದು ಏನು ಗುಂಪಿರುತ್ತೆ ಅವ್ರ ಜೊತೆಗೆ ಸ್ವತಃ ಹೋಗಿ ಯುದ್ಧ ಬಿಟ್ಟಿರುತ್ತೆ ಅಂತ ಒಂದು ಚಾಕಚಕ್ಯತೆ ಮತ್ತು ರೋಚಕವಾದಂತಹ ಕಥಾನಕ ಇದು ಇದು ಜೊತೆಗೆ ಅವನು ವಿಷ್ಣು ಶರ್ಮ ಮೂಲತಃ ಮಯೂರ ಶರ್ಮ ಮಯೂರ ಶರ್ಮ ಕರೆಕ್ಟ್ ವಿಷ್ಣು ಶರ್ಮ ಅವನ ತಂದೆ ಅಜ್ಜ ಅವನು ಅವನ ತಂದೆ ಹೆಸರು ಬಂಧುಸೇನ ಅಂತ ಈ ಬಂಧು ಸೇನಾ ಕೂಡ ಪಲ್ಲವರ ಸೈನ್ಯದಲ್ಲೇ ಒಂದು ಕಡೆ ಎಲ್ಲೋ ಒಂದು ಸೈನ್ಯಾಧಿಕಾರಿಗೆ ಕೆಲಸ ಮಾಡ್ತಿದ್ದಂತನು ಅವನು ಮಗನ ಈ ಒತ್ತಾಸೆಗೋಸ್ಕರ ಸೈನ್ಯ ಬೆಳೆಸೋ ಸಲುವಾಗಿಲ್ಲಿಂದ ಗುಪ್ತವಾಗಿ ವಾಪಸ್ ಬರ್ತಾನೆ ಬಂದು ಮಗನನ್ನು ಅವನು ಈ ಶಸ್ತ್ರದ ಅಭ್ಯಾಸದಲ್ಲಿ ಪೂರ್ತಿಯಾಗಿ ಟ್ಯೂನ್ ಮಾಡಿ ಅವನ ಕೊಡುಗೆ ಸಾಕಷ್ಟಿದೆ ಅದರಲ್ಲಿ ಬಂಧು ಸೇನಾ ಅಂತನ್ಬಿಟ್ಟು ಇವನು ಕೊನೆಯಲ್ಲಿ ವೈಜಯಂತಿಪುರದಲ್ಲಿ ತಾನು ಸಾಮ್ರಾಜ್ಯ ಆಗಿ ಮಯೂರ ಇದನ್ನಾಗಿ ತಾನು ವಹಿಸ್ಕೊಳ್ಬೇಕಾದ ಹೇಳ್ತಾನು ಒಂದು ಸಾಮ್ರಾಜ್ಯವನ್ನು ಆಳಲಿಕ್ಕೆ ಕ್ಷತ್ರಿಯನೇ ಆಗಬೇಕು ಅನ್ನೋದಾದರೆ ಈ ಶಿವಸ್ಕಂದ ವರ್ಮ ಅಂತ ಪಲ್ಲವನನ್ನು ಸೋಲಿಸಿರ್ತಾನೆ ಅವನು ಅವನು ಇವತ್ತಿಂದ ನೀನು ಶಿವಸ್ಕಂದ ವರ್ಮ ಅಲ್ಲ ನೀನು ಆ ವರ್ಮ ಅನ್ನೋ ಪದವಿಯನ್ನು ನಾನು ಧರಿಸಿಸ್ತಾ ಇದ್ದೀನಿ ಇನ್ಮೇಲೆ ನಾನು ಮಯೂರ ಶರ್ಮ ಅಲ್ಲ ನಾನು ಮಯೂರ ವರ್ಮ ಅಂತ ಕದಂಬ ಮಯೂರ ವರ್ಮ ಆ ರೀತಿ ಬದಲಾವಣೆಗೊಂಡಿರಬಹುದಾದಂಥ ಸಾಧ್ಯತೆ ಯಾಕಂತಂದರೆ ಬೇರೆ ಯಾವ ಒಂದು ಬೆಂಬಲನೂ ಅಥವಾ ಬೇರೆ ಯಾವ ಒಂದು ಕಥಾನಕೂ ನಿಮಗೆ ಅದಕ್ಕೆ ಲಭ್ಯ ಆಗೋದಿಲ್ಲ ಯಾಕಂದ್ರೆ ಮಯೂರ ಶರ್ಮ ಇದ್ದವನು ವರ್ಮ ಆಗಲಿ ಕಾರಣ ಅವನು ಶಿವಸ್ಕಂದ ವರ್ಮನನ್ನು ಸೋಲಿಸಿದ ನಂತರನೇ ಅದಕ್ಕೆ ಹೇಳ್ತಾನೆ ಒಬ್ಬ ಕ್ಷತ್ರಿಯನೇ ರಾಜ ಆಗಬೇಕು ಅಂತ ಅನ್ನೋದಾದರೆ ಇವತ್ತಿಂದ ನಾನು ಮಯೂರವರ್ಮ ಅಂತ ಅಂದ್ಬಿಟ್ಟು ವೈಜಯಂತಿಪುರ ನನ್ನ ರಾಜಧಾನಿಯಾಗಿ ಘೋಷಣೆ ಮಾಡ್ತಾ ಇದ್ದೇನೆ ಇದು ಕದಂಬ ಸಾಮ್ರಾಜ್ಯ ಆಗುತ್ತೆ ಅಂದ್ಬಿಟ್ಟು ಯಾಕೆ ಅಂತಂದರೆ ಅದರಲ್ಲಿ ಎರಡು ಕಥನಕಗಳು ಬರುತ್ತೆ ಒಂದು ಇವನ ಕುಟುಂಬ ಕದಂಬ ರಕ್ಷ ಅನ್ನೋದ್ರ ಕೆಳಗಡೆ ಇತ್ತು ಅನ್ನೋದಕ್ಕೆ ಅದು ಒಂದೆರಡು ಕಡೆ ಮಾತ್ರ ಇದೆ ನನಗೆ ಅಷ್ಟು ಅದು ಅಷ್ಟು ಹಿಡಿಸಿರುವಂಥ ಇದಲ್ಲ ಬಹುಶಃ ನನಗನ್ಸುತ್ತೆ ಒಬ್ಬ ರಾಜನಾದಮೇಲೆ ಅವನು ಕಾಯ್ದುಕೊಂಡಂಥ ಒಂದು ಸಾಮಾಜಿಕ ಸ್ಥಿತಿಗತಿ ಮತ್ತು ಎಲ್ಲರನ್ನೂ ಒಗ್ಗೂಡಿಸಿದಂಥ ಒಂದು ಕಥೆಯಲ್ಲಿ ಈ ಕೆಂಗರೆ ಮತ್ತು ಇತರೆ ಕ್ಷೇತ್ರಗಳು ಏನಿದೋ ಆ ಹೊತ್ತಿನಲ್ಲಿ ಅಲ್ಲಿರುವಂಥ ಕುಡುಂಬಿಗಳು ಗೊಂಡರು ಬೇಡರು ಈ ಎಲ್ಲ ಸಮಾಜದವ್ರನ್ನ ಅವನು ಸಮುದಾಯಗಳನ್ನು ತನ್ನ ಒಂದು ಸೈನ್ಯಕ್ಕೆ ಬಳಸ್ಕೊಂಡಿರ್ತಾನೆ ಅವ್ರನ್ನೆಲ್ಲ ಒಗ್ಗೂಡಿಸಿರ್ತಾನ ಅವನು ಇವರೆಲ್ಲರೂ ಏನಂತಂದರೆ ಈ ಪಲ್ಲವರು ಮತ್ತು ಇತರೆ ಮೇಲ್ಗಡೆ ಇರುವಂಥ ಶಾತವಾನರು ವಾಕಟಕರು ಸೇಂದ್ರಕರು ಇವರೆಲ್ಲರಿಂದ ಕಿರುಕುಳಕ್ಕೆ ಒಳಗಾದವ್ರೆ ಈ ವೈಜಯಂತಿಪುರ ಅನ್ನೋಂಥ ಕುಂತಳ ಸಾಮ್ರಾಜ್ಯ ಹಾಗಿತ್ತು ಅಂದರೆ ಕೇವಲ ನೈಸರ್ಗಿಕವಾದಂಥ ಅದ್ಭುತವಾದ ಪ್ರದೇಶದ ಲೂಟಿಗೆ ಇದು ಸೀಮಿತವಾದಂಥ ಪ್ರದೇಶ ಅಲ್ಲಿ ಯಾರೂ ಸಾಮ್ರಾಜ್ಯ ಬೆಳೆಸಿರಲಿಲ್ಲ ಅಲ್ಲಿವರೆಗೂ ಮೇಲಿನವರು ದಾಳಿ ಮಾಡ್ತಿದ್ರು ಕೆಳಗಿನವರು ದಾಳಿ ಮಾಡ್ತಿದ್ರು ಅಂಥದ್ರಲ್ಲಿ ಇವರೆಲ್ಲ ಈ ಏನು ಸಮುದಾಯಗಳಿದ್ದು ಒಳನಾಡಿನ ಒಳಪಂಗಡಗಳಿದ್ದು ಅವ್ರನ್ನೆಲ್ಲ ಇವನು ಒಗ್ಗೂಡಿಸ್ತಾನೆ ಅವರನ್ನು ಸಹಿತ ಬಹುಶಃ ಗಮನದಲ್ಲಿಟ್ಟುಕೊಂಡು ಕುಟುಂಬಿಗಳು ಅನ್ನೋಂಥ ಒಂದು ಏನು ದೊಡ್ಡ ಮಟ್ಟದ ಬೆಂಬಲ ಕೊಡ್ತಾರೆ ಅವರಿಗೂ ಒಂದು ಕ್ರೆಡಿಟ್ ಕೊಡಬೇಕು ಜೊತೆಗೆ ಇವನು ಕದಂಬ ರಕ್ಷದ ಅಡಿಯಲ್ಲಿ ಹುಟ್ಟಿದ ಒಂದು ಸಾಮ್ರಾಜ್ಯ ಆಗಿರೋದರಿಂದ ಕದಂಬ ಅಂತ ಬಂತು ಅಥವಾ ಇವರಿಂದ ಅಪಭ್ರಂಶವಾಗಿ ಅದು ಅಥವಾ ಇದನ್ನಾಗಿ ಕದಂಬ ಸಾಮ್ರಾಜ್ಯ ಮಾಡಿರ್ಬೋದು ಈ ರೀತಿ ಎರಡು ಮೂರು ಐಕ್ಯಗಳಿದೆ ಅದಕ್ಕೆ ನಾನು ಅದೇ ರೀತಿ ಅದನ್ನ ಸ್ವಲ್ಪ ತಗೊಂಡಿದ್ದೇನೆ ಕದಂಬ ಅನ್ನೋ ಹೆಸರು ಬರಲಿಕ್ಕೆ ಕಾರಣ ಬಹುಶಃ ಆ ಒಂದು ಕೃತಜ್ಞತೆ ಒಂದು ಅನ್ನ ಎಕ್ಸ್ಪ್ರೆಷನ್ ಮಾಡೋ ಸಲುವಾಗಿ ಏನು ಕದಂಬಿಗಳು ಅಥವಾ ಕುಟುಂಬಿಗಳು ಅಂತ ಏನಿದ್ರು ಅವರನ್ನ ಅಂತ ಒಂದು ಸಾಮ್ರಾಜ್ಯಕ್ಕೆ ಹೆಸರು ಸೇರಿಸ್ಕೊಳ್ತಾನೆ ಮಯೂರವರ್ಮನ ಸಾಮ್ರಾಜ್ಯ ಈ ರೀತಿ ಒಂದು ಅದ್ಭುತವಾದ ರೋಚಕ ಕಥಾನಕ ಇದು